ಛೇ ಈ ಪಾಂಡುವಬ್ಬ ಎಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಹೋಗಿ ಹೋಗಿ ಆ ರಘುರಾಮ್ ಫ್ರೆಂಡ್ ಅಕ್ಷಯ ಹತ್ರ ಈ ಒಡವೆ ಬಗ್ಗೆ ಎಲ್ಲ ಮಾತಾಡ್ತಾನೆ ಪೆದ್ದು ಮುಂಡೆದು ಒಂದು ಅರ್ಥ ಆಗಲ್ಲ ಸುರೇಖಾ ಸುರೇಖಾ ಏನಾಯ್ತು ಸುರೇಖಾ ಎನಿ ಪ್ರಾಬ್ಲಮ್ ಮಾಧವ್ ನನಗೆ ಏನು ಮಾಡಬೇಕು ಅಂತಾನೇ ಅರ್ಥ ಆಗ್ತಿಲ್ಲ ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡಕ್ಕೆ ಆಗ್ತಿಲ್ಲ ನನ್ನ ಕೊಲೀಗ್ ಒಬ್ಬರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಆದ್ರೆ ಒಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಅಲ್ವಾ ಕೆಲಸ ಆಗ್ತಿದೆ ಅಂತ ಎಲ್ಲ ಬೇರೆಯವರ ಮೇಲೇನೇ ಬಿಡ್ಬಿಡಕ್ಕೆ ಆಗುತ್ತಾ ಮಾಧವ್ ಮತ್ತೆ ನಾವು ಏನು ಮಾಡಬೇಕು ಈಗ ನಾವು ಏನು ಮಾಡಕ್ಕೆ ಆಗ್ತಿಲ್ಲ ಅದೇ ಪ್ರಾಬ್ಲಮ್ ಸುರೇಖಾ ನನಗೂ ಹಾಗೆ ಆಗ್ತಾ ಇದೆ ಕಾಲೇಜ್ ಬೇರೆ ಇದೆ ಅವರಿಗೆ ಏನು ಅಂತ ಕಾರಣ ಹೇಳೋದು ನಮ್ಮ ಮೇಲೆ ಕೊಲೆ ಆರೋಪ ಇದೆ ಅಂತ ಹೇಳೋಕಾಗುತ್ತಾ ಎಕ್ಸ್ಕ್ಯೂಸ್ ಮಿ ಕೊಲೆ ಆರೋಪ ಅಲ್ಲ ಬರಿ ವಿಚಾರಣೆ ಅದ ಸರಿ ಆದ್ರೆ ಕೆಲಸಕ್ಕೆ ಹೋಗದೇ ಇರೋದಕ್ಕೆ ಈ ಕಾರಣ ಕೊಡೋಕಾಗುತ್ತಾ ನಾನು ನಿಮಗೆ ಮೊದಲೇ ಹೇಳಿದೆ ನಾವು ಆಗ್ಲೇ ಹೊರಟಬಿಟ್ಟಿದ್ರೆ ನನ್ನ ಮಾತು ನೀವು ಕೇಳಲಿಲ್ಲ ನಾನು ಎಷ್ಟು ಸಲ ನಿಮಗೆ ಹೇಳಿದೆ ಈ ಮನೆ ವಿಚಾರದಲ್ಲಿ ತಲೆ ಹಾಕಬೇಡಿ ಹಾಕಬೇಡಿ ಅಂತ ಆದ್ರೆ ನೀವು ಕೇಳಲಿಲ್ಲ ಈಗ ನೋಡಿ ಸಿಕ್ಕಾಕೊಂಡ್ವಿ ಯಾವ ಮಟ್ಟಕ್ಕೆ ಸಿಕ್ಕಾಕೊಂಡಿದೀವಿ ಅಂದ್ರೆ ಯಾವಾಗ ಹೊರಗೆ ಬರ್ತೀವಿ ಅಂತಾನೂ ಹೇಳಕಾಗಲ್ಲ ನೀನು ಮತ್ತೆ ಇಲ್ಲಿ ಬರಲೇಬಾರದಾಗಿತ್ತು ಬೆಂಗಳೂರಿನಲ್ಲೇ ಇದ್ದಿದ್ರೆ ಒಳ್ಳೆದಾಗ್ತಿತ್ತು ಅಟ್ ಲೀಸ್ಟ್ ನೀನಾದರೂ ನೀವಿಲ್ಲೇ ಇದ್ರಿ ಅಂತ ನಾನು ಬಂದೆ ನಾನು ಬರದೇ ಇದ್ದಿದ್ರೆ ನಿಮಗೆ ಇನ್ನೂ ಕಷ್ಟ ಆಗಿರೋದು ಮತ್ತೆ ಈಗ ಏನು ಮಾಡೋದು ಏನು ಮಾಡಕಾಗುತ್ತೆ ಏನು ಮಾಡಕಾಗಲ್ಲ ವಿಚಾರಣೆ ಮುಗಿಯೋವರೆಗೂ ನಾವು ಇಲ್ಲೇ ಇರಬೇಕು ಆದ್ರೆ ಒಂದ್ ಮಾತು ಹೇಳ್ತೀನಿ ಈ ವಿಚಾರಣೆ ಮುಗಿದಿದ್ ಕೂಡಲೇ ನಾವು ಇಲ್ಲಿಂದ ಹೊರಡಬೇಕು ಹೌದು ಹೌದು ನಾವು ಹೊರಡಲೇಬೇಕು ಯಾರ ಫೋನ್ ಮಾಧವ್ ಜಸ್ಟ್ ಡೋಂಟ್ ವರಿ ಅಬೌಟ್ ಇಟ್ ಈ ರಾಜಾ ಸೆಟ್ ವಿಚಾರ ಏನು ಮಾಡೋಣ ನಾನು ಹೇಳ್ತಿಲ್ವಾ ಮಾಧವ್ ಈಗ ವಿಚಾರ ಬೇಡ ಸುರೇಖಾ ಮನೆಯಲ್ಲಿ ಮೊದಲೇ ಬೇಕಾದಷ್ಟು ಪ್ರಾಬ್ಲಮ್ಗಳಿವೆ ಅದ್ರ ಜೊತೆಗೆ ಇದು ಒಂದು ಬೇಡ ಮಾಧವ್ ಪ್ಲೀಸ್ ಆ ವಿಚಾರ ಈಗ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸುರೇಖಾ